ರಾಮಲಿಂಗಾರೆಡ್ಡಿ ಅವರು ಸತತವಾಗಿ ಮೂರನೇ ಬಾರಿಗೆ ಪ್ರತಿನಿಧಿಸಿರುವಂತಹ ಕ್ಷೇತ್ರ ಬಿಟಿಎಂ ಲೇಔಟ್ ಕ್ಷೇತ್ರ ಈ ಕ್ಷೇತ್ರ ವಿಧಾನ ಸಭೆ ಆದಾಗಿನಿಂದಲೂ ಕೂಡ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಗೆದ್ದಿದ್ದಾರೆ ಏಳು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗಾದ್ರೆ ಈ ಬಾರಿ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಬಿಜೆಪಿಗೆ ಕಾದು ನೋಡಬೇಕಿದೆ ಬಿಜೆಪಿ ರಣತಂತ್ರಗಳು ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇವತ್ತು ಬಿಟಿಎಂ ಲೇಔಟ್ನ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಈ ದಿನದ ಎರಡನೇ ಸರ್ವೆ ಆಗಿ ನಡೆಯತಾ ಇತ್ತು ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೂ ಕೂಡ ಈ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ನೆಚ್ಚಿನ ಆಯ್ಕೆಯನ್ನು ತಿಳಿಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿದ್ದಾರೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಹೇಗಿದೆ ಟ್ರೆಂಡ್ ಮತದಾರನ ಒಲವು ಯಾವ ಕಡೆ ಇದೆ ಯಾರ ಪರವಾಗಿ ಇಲ್ಲಿನ ಮತದಾರರು ಓಟ್ ಹಾಕಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಟ್ಟು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಪವರ್ ಟಿವಿಗೆ ಬಂದಿರೋ ಕರೆಗಳ ಸಂಖ್ಯೆ 8039 ಅದರಲ್ಲಿ 7279 ಪುರುಷರು 760 ಮಹಿಳೆಯರು ಮತ ಚಲಾವಣೆ ಮಾಡಿದ್ದಾರೆ ರಾಜಕೀಯ ಪಕ್ಷಗಳ ಹೊರತಾಗಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಕ್ಷೇತರ ಅಭ್ಯರ್ಥಿಗಳಿಗೆ 48 ಮತ ದಾಖಲಾಗಿದೆ ಇನ್ನು ಬಿಜೆಪಿ ಈ ಕ್ಷೇತ್ರದಲ್ಲಿ 3304 ಮತಗಳನ್ನು ಪಡೆದುಕೊಂಡಿದೆ ವೆರಿ ಸರ್ಪ್ರೈಸಿಂಗ್ ಬಹಳಷ್ಟು ಹೆಚ್ಚಿನ ಓಟ್ ಶೇರ್ ಅನ್ನು ಪಡೆಯತಾ ಇದೆ ಬಿಜೆಪಿ 2985 ಪುರುಷರು 319 ಮಹಿಳೆಯರು ಬಿಜೆಪಿ ಪರ ಮತ ಹಾಕಿದ್ರೆ ಜೆಡಿಎಸ್ ಇಲ್ಲಿ ಇನ್ನೂ ಕ್ಯಾಂಡಿಡೇಟ್ ಫೈನಲ್ ಮಾಡಿಲ್ಲ ಆದರೂ ಕೂಡ ಜೆಡಿಎಸ್ ಪರ ಇರೋ ಒಲವು 244 ಮತಗಳು ಮಾತ್ರ ಸೋ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ಇತರ ಅಭ್ಯರ್ಥಿಗಳ ಪರವಾಗಿ ಶೇಕಡ 1ರಷ್ಟು ಮತ ದಾಖಲಾಗಿದೆ ಬಿಜೆಪಿ ಶೇಕಡ 41ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಸೋ ಬಿಜೆಪಿ ಸುಮಾರು ಮತಗಳನ್ನು ಪಡೆದಿದೆ ಆದರೆ ಕಾಂಗ್ರೆಸ್ ಇಲ್ಲಿ 55ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಕ್ಲಿಯರ್ ಲೀಡ್ ಅನ್ನು ಪಡೆದುಕೊಳ್ಳತಾ ಇದೆ ಕಾಂಗ್ರೆಸ್ ಜಾತ್ಯತೀತ ಜನತಾ ದಳ ಶೇಕಡ 3ರಷ್ಟು ಮತಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಸೋ ಈ ಬಾರಿಯೂ ಕೂಡ ಬಿಟಿಎಂ ಲೇಔಟ್ ಕ್ಷೇತ್ರವನ್ನು ಗೆದ್ದು ಬರ್ತಾರೆ ರಾಮಲಿಂಗಾರೆಡ್ಡಿ ಅಂತ ಹೇಳ್ತಾ ಇದೆ ನಮ್ಮ ಪವರ್ ಟಿವಿಯ ಈ ಚುನಾವಣಾ ಪೂರ್ವ ಸಮೀಕ್ಷೆ ಬಿಜೆಪಿಯ ವಿರುದ್ಧ 1139 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುನ್ನಡೆಯಲಿದೆ ಸೋ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ಮತ್ತೆ ರಾಮಲಿಂಗಾರೆಡ್ಡಿ ಪರವಾಗಿ ಮತದಾರರ ಒಲವಿದೆ ಬಹುತೇಕ ಅವರೇ ಈ ಬಾರಿಯ ಅಭ್ಯರ್ಥಿ ಅಂತ ಹೇಳಲಾಗಿದೆ ಆದರೆ ಬಿಜೆಪಿಯಲ್ಲಿ ಅನಿಲ್ ಶೆಟ್ಟಿ ಅವರ ಹೆಸರು ಬಹಳಷ್ಟು ಕೇಳಬರ್ತಾ ಇದೆ ಸೋ ಪಾದರಸದ ವ್ಯಕ್ತಿತ್ವ ಚತುರ ಸಂಘಟಕ ಯುವಕರ ಕಣ್ಮಣಿ ಅನಿಲ್ ಶೆಟ್ಟಿ ಒಂದು ವೇಳೆ ಅವರಿಗೆ ಟಿಕೆಟ್ ನೀಡಿದ್ರೆ ಒಳ್ಳೆ ಪೈಪೋಟಿ ಕೊಡಬಹುದು ರಾಮಲಿಂಗಾರೆಡ್ಡಿ ಅವರಿಗೆ ಬಿಜೆಪಿಯಿಂದ ಅವರ ಅಭ್ಯರ್ಥಿ ಆದರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಕರೆಗಳು ಬಹಳಷ್ಟು ಬಂದಿದೆ ಈ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಡಿಫರೆನ್ಸ್ ಏನು ಬಹಳ ಕಾಣ್ತಾ ಇಲ್ಲ ಸುಮಾರು 3 ವರ್ಷಗಳಿಂದ ಅಂದ್ರೆ 3 ಟರ್ಮ್ ಇಂದ ರಾಮಲಿಂಗಾರೆಡ್ಡಿ ಅವರು ಈ ಕ್ಷೇತ್ರವನ್ನು ಗೆದ್ದುಕೊಂಡು ಬಂದಿದ್ರು ಅಭಿವೃದ್ಧಿಯಲ್ಲೂ ಓಕೆ ಓಕೆ ಇದೆ ಕೊಳಗೇರಿ ಇರೋದ್ರಿಂದ ಬಹುತೇಕ ಸ್ವಲ್ಪ ಅಭಿವೃದ್ಧಿ ಕೊರತೆ ಆಗಿದೆ ಆದರೆ 41-55 ತುಂಬ ಅತಿ ದೊಡ್ಡ ವ್ಯತ್ಯಾಸ ಇಲ್ಲ ಸುಮಾರು 1100 ಓಟುಗಳ ಡಿಫರೆನ್ಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇದ್ರೆ ಜೆಡಿಎಸ್ ಪ್ಲಸ್ ಇತರರು ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಆಟಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ ಅಂತ ದೊಡ್ಡ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಸೋ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದು ನೇರ ನೇರವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಬಿಜೆಪಿಯಿಂದ ಅನಿಲ್ ಶೆಟ್ಟಿ ಹೆಸರನ್ನ ಇಲ್ಲಿ ಬಹಳಷ್ಟು ಜನ ಪ್ರಸ್ತಾಪ ಮಾಡ್ತಿದ್ದಾರೆ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ಅನಿಲ್ ಶೆಟ್ಟಿ ಅವರನ್ನು ಕಣಕ್ಕಿಳಿಸಿದ್ರೆ ಬಿಜೆಪಿ ಬಹಳ ಪ್ರಬಲ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಇದೆ ಸೋ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗೋ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಈ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನು ಮೂರನೇ ಸಮೀಕ್ಷೆ ಕೂಡ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಮೂರನೇ ಸಮೀಕ್ಷೆ ರಾಯಚೂರಿನ ಮಸ್ಕಿ ಕ್ಷೇತ್ರದಾಗಿರುತ್ತೆ ಈ ಕ್ಷೇತ್ರದಲ್ಲಿ ಯಾರ ಟ್ರೆಂಡ್ ಹೇಗಿದೆ ಯಾವ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿದೆ ಅನ್ನೋದ್ರ ಸಂಪೂರ್ಣ ಡೀಟೇಲ್ಗಳನ್ನು ನಮ್ಮ ಎಕ್ಸಿಕ್ಯೂಟಿವ್ಗಳು ಈಗಾಗಲೇ ಕಲೆಕ್ಟ್ ಮಾಡ್ತಿದ್ದಾರೆ ಸೊ ಮಸ್ಕಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಸರಿಯಾಗಿ 8 ಗಂಟೆಗೆ ನಿಮ್ಮ ಪವರ್ ಟಿವಿ ಬಿತ್ತರಿಸುತ್ತೆ ಸೊ ಒಟ್ಟಾಗಿ ಮಸ್ಕಿ ಕ್ಷೇತ್ರದ 8 ಗಂಟೆಗೆ ರಿಸಲ್ಟ್ ಇದೆ ಇವತ್ತಿನ ಎರಡನೇ ಕ್ಷೇತ್ರವಾಗಿ ಬಿಟಿಎಂ ಲೇಔಟ್ ಈಗಾಗಲೇ ನಿಮ್ಮ ರಿಸಲ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಬಿಜೆಪಿ ಸೆಕೆಂಡ್ ಪ್ಲೇಸಲ್ಲಿದೆ ಜೆಡಿಎಸ್ 3ನೇ ಸ್ಥಾನ ಇತರೆ ಅಂದರೆ ಎಲ್ಲ ಪಕ್ಷೇತರರು ಸೇರಿ 4ನೇ ಸ್ಥಾನದಲ್ಲಿದ್ದಾರೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ